ನನಗೆ ಗೊತ್ತಿತ್ತು ತಮ್ಮ ಇಂಥ ದೇನ್ರ ಆಕತಿ ಅಂತ ನನಗೆ ಮೊದಲು ಗೊತ್ತಿತ್ತು. ವೈಣಿ, ಇವ ಮನಿ ಮುಂದ್ ಕುಂತ ಮರ್ಯಾದೆ ತಗ್ಯಾಕತ್ತಾನಂತ ಹೇಳಿ ಅಣ್ಣ ಹೊಡ್ಯಾಕ್ ಹೇಳಿರ್ತಾನ್ರಿ. ಇವ ಹಿಂಗ ಹಠ ಮುಂದುವರ್ಸಿದ್ರ ಅವಾರ ಏನ್ ಮಾಡ್ಬೇಕ್ರಿ? ಶಿವ ಇಷ್ಟು ತಾಳ್ಮೆಯಿಂದ ಇರೋದು ದೊಡ್ಡ ಮಾತು. ಇವ ಹಿಂಗ ಮಾಡಕ್ ಹತ್ತಿರೋದ್ರಿಂದ ಅವನ ತಾಳ್ಮೆ ಕೆಟ್ಟಿರ್ತೈತಿ. ನೋಡಪ್ಪ, ನೀನ್ ಹಿಂಗ ಮಾಡಕ್ ಹತ್ತಿರೋದು ಬರೋಬರಿ ಅಲ್ಲ. ನನಗ್ ತಿಳಿತೈತಿ ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ. ಹಂಗಂತ ಹೇಳಿ ಮತ್ತೊಬ್ಬರ ಮನೆ ಮರ್ಯಾದಿನ ಹಿಂಗೆ ಬೀದಿಗೆ ತರಬಾರ್ದಪ್ಪ. ಮಾವಾರೆ, ತಡ್ಕೊ ಅಂದ್ರೆ ಎಷ್ಟೊಂದು ತಡ್ಕೋತಾರ ಹೇಳ್ರಿ. ಶಿವ ಈಗರ ಬದ್ಲಾಗ್ಯಾನ. ಅವ ಮೊದ್ಲಿನ ತರ ಏನ್ರಿ ಇದ್ದಿದ್ನಪ್ಪ ಅಂದ್ರೆ ಇವನ್ ಕೈಕಾಲ ಯಾವಾಗ ಮುರಿದೋಗಿತ್ತಿದ್ನ. ಶಿವರಾಮ್ ಹೊಡೆದು ಇವನಿನ ಮನೆಯಿಂದ ಹೊರಗೆ ಹಾಕೋದಿದ್ದಿದ್ರೆ ಆ ಕೆಲಸನ ಅವನು ಮೊದಲೇ ಮಾಡಿರ್ತಿದ್ದ. ಚೋಟ್ಯಾ, ನಿಂಗೆ ಶಿವರಾಮ್ ಕಾಲ್ ಮಾಡಿ ಹೇಳಿದ್ದ? ಇಲ್ರಿ, ಮೆಸೇಜ್ ಕಳ್ಸ್ಯಾನ. ಏನಾತು? ಎಲ್ಲರೂ ಇಲ್ಲಕ್ಕೆ ಸೇರಿರಿ. ರೌಡಿ ಶಿವರಾಮ, ರೌಡಿ ಶಿವರಾಮ, ನನ್ನ ಸಾಯಿಸ್ಬೇಕು ಅಂತ ಮಾಡಿದ್ಯಲ್ಲ, ನನ್ನ ಸಾಯಿಸ್ಬಿಡು, ಸಾಯಿಸ್ಬಿಡು. ಬದುಕಿರೋದಕ್ಕೆ ಇಷ್ಟ ಇಲ್ಲ, ಸಾಯಿಸ್ಬಿಡು, ಸಾಯಿಸ್ಬಿಡು, ಸಾಯಿಸ್ಬಿಡು. ಏನಾತು ಶಿವರಾಮ್? ಕೋಪ ಬಿಡು ಅಂತ ಹೇಳಿದ್ದೆ ತಾನೆ, ಮತ್ ಯಾಕೆ ಇವನು ಹೊಡಿಸ್ದೆ? ಇವಂಗ ನಾ ಹೊಡ್ಸಿದ್ಯ, ನಾ ಯಾಕೆ ಹಿಂಗ್ ಹೊಡಿಸ್ಲಿ? ನೀನೆ ಅಲ್ವಾ ಚೋಟಿ ಹಿಂಗ್ ಮೆಸೇಜ್ ಮಾಡಿ ಇವನಿಗೆ ಹೊಡಿಯೋದಕ್ಕೆ ಹೇಳಿದ್ದು? ನಾ ಹೇಳಿದ್ದೆ. ಏ ಚೋಟ್ಯ, ಏನ್ ಲೇದ? ಶುದಾದ, ನಿನ್ನಿಂದ ಮೆಸೇಜ್ ಬಂದಿತ್ತು ನೋಡಿಲಿ. ನೀ ಅವ್ನ ಕೈ ಕಾಲ್ ಮುರಿ ಅಂತ ಮೆಸೇಜ್ ಮಾಡಿದ್ದಕ್ಕ ಶಿವದಾದ ಹೊಡೆದಿದ್ದು? ಹೊಡೆದೇನ್ ತಪ್ಪು ಮಾಡಿಲ್ಲ ಹೇಳು. ಈ ಮಗನ್ ಜೀವ ತೆಗೆದ್ರು ಪಾಪ ಬರೋದಿಲ್ಲ. ವೇಕಪ್. ನಾ ಈ ಮೆಸೇಜ್ ಮಾಡಿಲ್ಲ.